ಶುಭೋದಯ ಮುದ್ದು ಮಕ್ಕಳೇ ಮಕ್ಕಳೇ ಹೇಗಿದ್ದೀರಾ ಮಕ್ಕಳೇ ಈ ಹಿಂದಿನ ತರಗತಿಯಲ್ಲಿ ನಾವು ಬೀಸೋಕಲ್ಲಿನ ಪದ ಪದ್ಯದ ಸಾರಾಂಶವನ್ನು ತಿಳಿದಿದ್ದೆವು ಅಲ್ಲವೇ ಇಂದು ಈ ಪದ್ಯದಲ್ಲಿ ಬರುವಂತಹ ಪದ ಪದಾರ್ಥ ಅಭ್ಯಾಸ ಚಟುವಟಿಕೆ ಹಾಗೂ ಭಾಷಾ ಚಟುವಟಿಕೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ನೋಡಿಲಿ ಪಲ್ಲಕ್ಕಿ ಮೇನೆ ಇದು ಪದಗಳ ಅರ್ಥ ಪಲ್ಲಕ್ಕಿ ಅಂದರೆ ಮೇಣೆ ಡೋಲಿ ಅಂತಲೂ ಕೂಡ ಕರೀತಾರೆ ಉದುರು ಕೆಳಗೆ ಬೀಳು ಕುಕ್ಕೆ ಬಿದಿರಿನ ಬುಟ್ಟಿ ಅಭ್ಯಾಸ ಚಟುವಟಿಕೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ರಾಗಿ ಹೇಗೆ ಉದುರುತ್ತದೆ ಮೊದಲನೇ ಪ್ರಶ್ನೆ ರಾಗಿ ಜಲ್ಲ ಜಲ್ಲನೆ ಉದುರುತ್ತದೆ ಎರಡನೇ ಪ್ರಶ್ನೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾರೆ ಮೂರನೇ ಪ್ರಶ್ನೆ ನೋಡಿ ಸರಸ್ವತಿಗೆ ಸಿಟ್ಟು ಬಂತು ಏಕೆ ಸರಸ್ವತಿಗೆ ಕಲ್ಲು ಬಿಟ್ಟಳೆಂದು ಸಿಟ್ಟು ಬಂತು ನಾಲ್ಕನೇ ಪ್ರಶ್ನೆ ಯಾವುದರ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಹೀಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ನೀವು ಬರೀಬೇಕು ಪ್ರಶ್ನೆ ಉತ್ತರಗಳನ್ನು ಬರೆಯೋದಕ್ಕೂ ಮೊದಲು ದಿನಾಂಕವನ್ನು ನೀವು ಬರೀಬೇಕು ಹಾಗೆ ಪಾಠದ ಹೆಸರನ್ನು ಕೂಡ ನೀವು ಬರೀಬೇಕಾಗುತ್ತೆ ಮಕ್ಕಳೇ ನಂತರ ನೋಡಿಲಿ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರುವಂತಾಗಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುಡಿಯುವ ಸೊಸೆ ಬರಲಿ ಎಂದು ಹರಸುವಳು ಗೊತ್ತಾಯ್ತ ಮಕ್ಕಳೇ ಎರಡನೇ ಪ್ರಶ್ನೆ ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿ ಕುಕ್ಕೆಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡುವಳು ಇದು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೀಬೇಕು ನೀವು ನಂತರ ನೋಡಿ ಈ ಪದ್ಯದ ಮೊದಲ ಅರ್ಧ ಸಾಲಿಗೆ ಎರಡನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ಮೊದಲಿಗೆ ಕೊಟ್ಟಿರ್ತಾರೆ ಪದಗಳನ್ನು ಅದಕ್ಕೆ ಸರಿಯಾದ ಸಾಲನ್ನು ನೀವು ಹೊಂದಿಸಿ ಬರೀಬೇಕು ಬೆಲ್ಲದಾರತಿಯ ಬೆಳಗೇನು ಇಲ್ಲಿ ಬ ಭಾಗದಲ್ಲಿ ಕೊಟ್ಟಿರುವಂಥ ಉತ್ತರಗಳು ಅದಲ್ಲೂ ಬದಲಾಗಿವೆ ಅದನ್ನು ಸರಿಪಡಿಸಿ ನೀವು ಹೊಂದಿಸ್ಬೇಕು ಬೆಲ್ಲದಾರುತಿಯ ಬೆಳಗೇನು ಮತ್ತೆ ರಾತ್ರಿಗೆ ಬರುತ್ತೀನಿ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಗೊತ್ತಾಯ್ತ ಮಕ್ಕಳೇ ಈ ರೀತಿ ಹೊಂದಿಸ್ಬೇಕು ನೀವು ನಂತರ ನೋಡ್ಕೊಳ್ಳಿ ಈ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೇ ಅಂತ ಕೊಟ್ಟಿದ್ದಾರೆ ಮಾದರಿ ಅತ್ತೆ ನಾನು ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು ಅತ್ತೆನು ಅಂದರೆ ಒಂದು ಅಳೋದು ಅಂತ ನೀವೇನಾರು ಪೆಟ್ಟು ಬಿದ್ದಾಗ ಅಳ್ತಿರಲ್ವ ಮಕ್ಕಳೇ ಹಾಗೆ ಅತ್ತೆ ಇನ್ನೊಂದು ಅತ್ತೆ ಅದೇ ಪದಗಳು ನೋಡಿ ಅತ್ತೆ ಇಲ್ಲಿ ಒಂದು ಅಳು ಆಗುತ್ತೆ ಮತ್ತೊಂದು ಏನು ನೋಡೋಣ ನಮ್ಮ ಅತ್ತೆಯೇ ನನಗೆ ಹೊಸ ಬಟ್ಟೆ ತಂದರು ನಮ್ಮ ಅತ್ತೆ ಅಪ್ಪನ ತಂಗಿಯನ್ನು ನಾವು ಅತ್ತೆ ಅಂತ ಕರಿತೀವಲ್ವ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ನಂತರ ತಂದೆ ನಾನು ದಿನವೂ ತಂದೆಯ ಕಾಲಿಗೆ ನಮಸ್ಕರಿಸಿ ಶಾಲೆಗೆ ಹೋಗುತ್ತೇನೆ ತಂದೆ ಅಂದರೆ ಅಪ್ಪಾಜಿ ಅಂತ ಹೇಳ್ತೀವಲ್ವಾ ಇನ್ನೊಂದು ತಂದೆ ಅಂದರೆ ನೋಡಿ ನಾನು ಅಂಗಡಿಗೆ ಹೋಗಿ ತಿನ್ನಲು ಹಣ್ಣು ತಂದೆನು ತರೋದು ಇನ್ನೊಂದು ಅರ್ಥ ಏನಾಗುತ್ತೆ ತರುವುದು ಅಂತ ಕಳೆ ಎರಡನೇದು ನೋಡಿ ಕಳೆ ನಾನು ಶಾಲೆಯಲ್ಲಿ ನನ್ನ ಪೆನ್ನು ಕಳೆದುಕೊಂಡೆನೂ ಕಳ್ಕೊಳ್ಳೋದು ಅಲ್ವಾ ವಸ್ತುವನ್ನು ಕಳ್ಕೊತೀವಲ್ವಾ ನಾನು ಶಾಲೆಯಲ್ಲಿ ನನ್ನ ಪೆನ್ನು ಕಳೆದುಕೊಂಡೆನೂ ಇನ್ನೊಂದು ಕಳೆ ಅಂದರೆ ವೀಡ್ಸ್ ಅಂತ ಹೇಳ್ತೀವಿ ವೇಸ್ಟ್ ಥಿಂಗ್ಸಿಗೆ ಅನ್ವಾಂಟೆಡ್ ಥಿಂಗ್ಸ್ ರೈತನು ಹೊಲದಲ್ಲಿ ಬೆಳೆದ ಕಳೆಯನ್ನು ತೆಗೆದುಹಾಕುವನು ಬೇಡದಾಗಿರೋಂತಹ ಕಳೆಯನ್ನು ಅವನೇನು ಮಾಡ್ತಾನೆ ಹಾಕ್ತಾನೆ ಕಳೆ ಅಂತ ಹೇಳ್ತೀವಿ ಆಡು ನನ್ನ ಗೆಳತಿಯ ಮನೆಯಲ್ಲಿ ಆಡುಗಳಿವೆ ಆಡು ಅಂದರೆ ಗೋಟ್ ಇನ್ನೊಂದು ಆಡು ಅಂದರೆ ಆಟ ಆಡೋದು ನನ್ನ ಗೆಳತಿಯೊಂದಿಗೆ ನಾನು ಆಟ ಆಡುತ್ತೇನೆ ಗೊತ್ತಾಯ್ತಾ ಮಕ್ಕಳೇ ನಂತರ ಭಾಷಾ ಚಟುವಟಿಕೆಯಲ್ಲಿ ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸವನ್ನು ಕೊಟ್ಟಿದರೆ ಆಡು ಮಾತು ಬರಹದ ರೂಪದಲ್ಲಿ ಬರೆದಾಗ ಹೇಗಾಗುತ್ತೆ ಬರ್ತಾನೆ ಬರುತ್ತಾನೆ ಇಲ್ಲ ಇಲ್ಲ ಆರ್ ಅರಕೆ ಹರಕೆ ಹತ್ತಿರ ಕರೆ ಕರೆಮೋಲೆ ಕರೆಯೋಲೆ ನಂತರ ಇಲ್ಲಿ ನೋಡಿ ಆ ಅಕ್ಷರ ಬಳಸಿ ಪದ ಬರೆ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದಾರಲ್ಲ ಅದನ್ನು ಬಳಸಿ ನೀವು ಪದ ರಚನೆಯನ್ನು ಮಾಡಬೇಕು ಕ ಇಲ್ಲಿ ಸಿ ಹಿ ಸದರೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ನೀವು ಜೋಡಣೆ ಮಾಡಬೇಕು ಅದನ್ನು ಜೋಡಿಸ್ಬಿಟ್ಟು ಪದವನ್ನು ರಚಿಸಬೇಕು ನೋಡಿ ಕ ಸಿ ಕ ಹಿ ಕಸ ಕದ ಕರೆ ಹಾಗೆ ಇಲ್ಲಿ ಮಣ್ಣು ಮಗ್ಗಿ ಮಠ ಮಟ್ಟ ಮಡ್ಡಿ ಅಂತ ಆಗುತ್ತೆ ಅದನ್ನು ಕೆಳಗಡೆಗೆ ಕೊಟ್ಟಿರುವಂತಹ ಸ್ಥಳದಲ್ಲಿ ನೀವು ತುಂಬಬೇಕು ಬರೆದು ಈ ಕೆಳಗಿನ ಆಡುನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೀ ಮಾದರಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಮಕ್ಕಳೇ ಹೆಚ್ಚ್ಯಾವು ಹೆಚ್ಚಾದವು ಒದಗ್ಯಾವು ಒದಗುವವು ಮುಗಿದಾವು ಮುಗಿಯುವವು ಸಿಟ್ಟ್ಯಾಕೆ ಸಿಟ್ಟು ಏಕೆ ಬೆಳೆಯಾಲಿ ಬೆಳೆಯಲಿ ಹಾಗೆ ಬಳಕೆ ಚಟುವಟಿಕೆ ನೋಡಿ ಒಗಟನ್ನು ಬಿಡಿಸಬೇಕು ಒಂದೇದು ಅವ್ವನ ಹಾಸಿಗೆ ಸುತ್ತಾಕಾಗೊಲ್ಲ ಅಪ್ಪನ ದುಡ್ಡು ಎಣಿಸಾಕಾಗೊಲ್ಲ ಆಕಾಶ ಚುಕ್ಕೆಗಳು ನಕ್ಷತ್ರಗಳು ಅಂತ ಕೊಟ್ಟಿದ್ದಾರೆ ಎರಡನೇದು ಕರಿ ಸೀರಿ ಉಟ್ಟಾಳ ಕಾಲುಂಗರ ಇಟ್ಟಾಳ ಮೇಲೆ ಹೋಗುತ್ತಾಳ ಕೆಳಗೆ ಬರುತ್ತಾಳ ಉತ್ತರ ಏನು ಒನಕೆ ಮೂರನೇದು ಅಪ್ಪ ಎಂದರೆ ಮುಚ್ಚುತ್ತಾವ ಅವ್ವ ಎಂದರೆ ತೆರೀತಾವ ಏನದು ತುಟಿಗಳು ನೋಡಿ ಅಪ್ಪಾ ಎಂದರೆ ಮುಚ್ಚುತ್ತಾವ ಅವ್ವಾ ಎಂದರೆ ತೆರಿತಾವ ತುಟಿಗಳು ಗೊತ್ತಾಯ್ತಾ ಮಕ್ಕಳೇ ಇದನ್ನು ನೀವು ನಿಮ್ಮ ನೋಟ್ಬುಕ್ನಲ್ಲಿ ಬರೆದು ಅಭ್ಯಾಸವನ್ನು ಮಾಡಿ ಇದನ್ನೆಲ್ಲ ಬರೆದ್ಬಿಟ್ಟು ಅಭ್ಯಾಸ ಮಾಡ್ತಿರಲ್ವ ಮಕ್ಕಳೇ ನೀವು ನಂತರದ ತರಗತಿಯಲ್ಲಿ ಇನ್ನೊಂದು ಪಾಠದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಧನ್ಯವಾದಗಳು ಮಕ್ಕಳೇ